ನಮಸ್ಕಾರ ಸ್ನೇಹಿತರೆ ಕನ್ನಡ ಕಾಮಿಕ್ ಬುಕ್ ಗೆ ಎಲ್ರಿಗೂ ಸ್ವಾಗತ ಸೋನಿಯವರು ವೆನಮ್ ಕೈಲಿ ಲಾಸ್ಟ್ ಡ್ಯಾನ್ಸ್ ಮಾಡಿಸಿ ಅದನ್ನ ನೋಡೋದಕ್ಕೆ ನಮ್ಗೊಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದಾರೆ ಈ ಸಿನಿಮಾ ನೋಡೋದಕ್ಕಿಂತ ಮುಂಚೆ ಇವ್ರು ಬಿಟ್ಟಿರುವಂಥ ಟ್ರೈಲರು ಫೈನಲ್ ಟ್ರೈಲರು ಟಿವಿ ಸ್ಪಾಟ್ಸ್ಗಳಲ್ಲೆಲ್ಲ ಏನಿದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ಕೊಂಡ್ಬರೋಣ ಇಲ್ಲಿ ಸೋನಿಯವರು ತುಂಬಾ ಸಿಂಪಲ್ ಆಗಿ ಕಥೆಯಲ್ಲಿ ನಿಂತೋಗಿತ್ತೋ ಅಲ್ಲಿಂದಾನೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ಕಳೆದ ಸಿನಿಮಾದಲ್ಲಿ ಎಡ್ಡಿ ಬ್ರಾಕ್ ಸ್ಲೇಟಸ್ ಕ್ಯಾಸಿಡಿ ಕೇಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಹೇಳಿ ಹೋಗಿ ಕಾರ್ನೇಜ್ ವಿಚಾರದಲ್ಲಿ ತಗಲಾಕೊಂಡಿರ್ತಾನೆ ಬಟ್ ಕ್ಲೈಮ್ಯಾಕ್ಸ್ ನಲ್ಲಿ ಇಬ್ರು ಗೋಬಿ ನೂಡಲ್ಸ್ ತರ ನೆಂಚ್ಕೊಂಡು ವೆನುಮ್ ತಿಂದಾಕಿರ್ತಾನೆ ಅವಾಗ ಪೊಲೀಸರ ಕೈಗೆ ಸಿಕ್ದಂಗೆ ಊರ ಸುತ್ತ ಅಬ್ಬೆ ಪಾರಿ ತರ ಅಲಿತಾ ಇರ್ತಾನೆ ಅದೇ ಟೈಮ್ ಗೆ ಡಾಕ್ಟರ್ ಫ್ರೆಂಡ್ಸ್ ಪೆಲ್ ಹಾಕಿ ಎಲ್ಲಾ ಸ್ಪೈಡರ್ ಮ್ಯಾನ್ ವಿಲನ್ಸ್ ಗಳನ್ನು ಕೂಡ ಸಿಕ್ಸ್ ಒನ್ ಸಿಕ್ಸ್ ಗೆ ಕರೆದಿರ್ತಾನಲ್ಲ ಅದೇ ತರ ವೆನುಮ್ ಮತ್ತೆ ಎಡ್ಡಿ ಕೂಡ ಸಿಕ್ಸ್ ಒನ್ ಸಿಕ್ಸ್ ಯೂನಿವರ್ಸ್ ಗೆ ಒಂದು ಟ್ರಿಪ್ ಹಾಕೊಂಡು ಇರ್ತಾರೆ ಈಗಲೂ ಅದೇ ತರ ತಲೆ ತಿರುಗಾಡುವಂಥ ಕೆಲಸ ನಡೀತಾ ಇದೆ ಅದನ್ನ ನಮಗೆ ಟ್ರೈಲರ್ನಲ್ಲೂ ಕೂಡ ತೋರಿಸಿದ್ದಾರೆ ಅದೇ ತರ ಈ ಸರಿ ವೆನುಮ್ಗೆ ಹೆಚ್ ಕೆ ಫ್ರೀಡಮ್ ಕೊಟ್ಟಂಗಿದೆ ಎಡ್ಡಿ ಹಂಗಾಗಿ ಸಿಕ್ಕ ಸಿಕ್ಕಿದ ಗುಂಡಗಳ ತಲೆನೆಲ್ಲ ಕಡಿದು ತಿಂತಾ ಇದ್ದಾನೆ ಹಾಗಿದ್ರೆ ವೆನುಮ್ ಇಷ್ಟ ದಿನ ಅವನು ಓಮ್ ಯೂನಿವರ್ಸ್ ಆಗಿರುವಂಥ ಸಿಕ್ಸ್ ಡಬಲ್ ಏಟ್ ಬಿ ನಲ್ಲಿ ಇರ್ಲಿಲ್ವಲ್ಲ ಈ ಟೈಮ್ ಅಲ್ಲಿ ಅವನನ್ನ ಹುಡ್ಕೋ ಕೆಲಸಾನ ನಡೆದಿತ್ತಾ ಏನಾಗಿತ್ತು ಅಂತ ನೋಡೋದಾದ್ರೆ ಹೌದು ನಡೆದಿದೆ ಅದಕ್ಕೋಸ್ಕರ ಇಲ್ಲಿ ಹಾರ್ವೆಲ್ ಟೈಲರ್ ಜ್ಯೂರಿ ಟೀಮ್ ಅನ್ನ ಕಟ್ಕೊಂಡ್ಬಿಟ್ಟು ಇರೋ ಬರೋ ಸಿಂಬಸ್ಗಳನ್ನೆಲ್ಲ ಹುಡುಕಿ ಕೂಡ ಆಗ್ತಾ ಇದ್ದಾನೆ ಅದನ್ನು ಕೂಡ ಟ್ರೈಲರ್ ನಲ್ಲಿ ತೋರ್ಸಿದರೆ ಮತ್ತೆ ಇವನನ್ನ ನೋಡ್ಬಿಟ್ಟು ನೀವು ಕನ್ಫ್ಯೂಸ್ ಆಗಬೇಡಿ ಇವನು ಮರಡೋ ಅಂತೇಳಿ ಎಮ್ ಸಿ ಯುನಲ್ಲಿ ನಲ್ಲಿ ಆಗಿರ್ಬೋದು ಬಟ್ ಎಜಿಯೋಫರ್ ಅವರು ಈ ಸಿನಿಮಾದಲ್ಲಿ ಹಾರ್ವೆಲ್ ಟೈಲರ್ ಕ್ಯಾರೆಕ್ಟರ್ನಲ್ಲಿ ನಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಯಾಕೆ ಆರ್ ಡಿ ಜೆ ಅವರು ಒಂದೇ ಸಿನಿಮ್ಯಾಟಿಕ್ ಯೂನಿವರ್ಸ್ನಲ್ಲಿ ಐರನ್ ಮ್ಯಾನು ಡಾಕ್ಟರ್ ಡೋಮು ಪ್ಲೇ ಮಾಡ್ಬೋದು ಗಮ್ ಚಾನ್ ಅವರು ಮಿಸ್ ಮಿನರ್ವಾ ಮತ್ತು ಸೆರ್ಸಿ ಕ್ಯಾರೆಕ್ಟರ್ ನಲ್ಲಿ ಪ್ಲೇ ಮಾಡಬಹುದು ಅದೇ ರೀತಿ ನಮ್ಮ ಆಸ್ಕರ್ ರೈಸ್ಕಾಂತ್ ಅವರು ಒಂದು ಕಡೆ ಅಪೋಕಲಿಪ್ಸು ಇನ್ನೊಂದು ಕಡೆ ಮೂನ್ ನೈಟು ಮತ್ತೊಂದು ಕಡೆ ಸ್ಪೈಡರ್ ಮ್ಯಾನು ಹಿಂಗಿರಬೇಕಾದ್ರೆ ಎಜಿಯೋಫರ್ ಅವ್ರ ಯಾಕೆ ಒಂದು ಕಡೆ ಟೈಲರು ಇನ್ನೊಂದು ಕಡೆ ಮೋಡೋ ಎರಡು ಕ್ಯಾರೆಕ್ಟರ್ ಪ್ಲೇ ಮಾಡಬಾರ್ದು ಆದರೆ ಇಲ್ಲೊಂದು ಕನ್ಫ್ಯೂಸ್ ಮಾಡಿಟ್ಟಿದ್ದಾರೆ ಇವನು ಒಂದು ಗ್ಲಾಸ್ ಟ್ಯೂಬ್ನಲ್ಲಿ ನಡ್ದಾಕುವಂತ ಒಂದು ಸಣ್ಣ ಸಿಂಬಿಯೋಟನ್ನು ಅನ್ನು ನೋಡ್ಬಿಟ್ಟು ನಮಗೆ ನೆನಪಾಗೋದು ನೋವೇ ಹೋಮ್ ಪೋಸ್ಟ್ ಗ್ರೆಡ್ ಸೀನು ಆಕ್ಚುಲಿ ಅದು ನಡೆಯೋದು ಅರ್ಥ ಸಿಕ್ಸ್ ಒನ್ ಸಿಕ್ಸ್ನಲ್ಲಿ ನಲ್ಲಿ ಇದು ಅದೇ ಯೂನಿವರ್ಸ್ ದ ಅಂತ ಕೇಳಿದ್ರೆ ಸ್ವಲ್ಪ ಡೌಟ್ ಇದೆ ಈ ಸಿನಿಮಾ ಟೀಮ್ ಅವರು ಹೇಳಿರೋ ಪ್ರಕಾರ ಈ ಕತೆ ನಡೆಯೋದು ಕಂಪ್ಲೀಟ್ ಆಗಿ ಸಿಕ್ಸ್ ಡಬಲ್ ಏಟ್ ಬಿ ಯೂನಿವರ್ಸ್ನಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಮ್ಯಾಜಿಕ್ ನಿಂದ ಯೂನಿವರ್ಸ್ಗಳು ಗ್ಲಿಚ್ ಆದಾಗ ವೆನುಮ್ ಮಾಯಾಗಿ ಅವ್ರ ಯೂನಿವರ್ಸ್ಗೆ ಹೋಗ್ತಾನಲ್ವಾ ಅವಾಗ ಅಲ್ಲಿ ಒಂದು ಸಣ್ಣ ಪಾರ್ಟಿಕಲ್ ಬಿದ್ದಿರುತ್ತೆ ವೆನುಮ್ದು ಸೇಮ್ ಅದೇ ತರ ಅವನು ಸಿಕ್ಸ್ ಒನ್ ಸಿಕ್ಸ್ಗೆ ಎಂಟ್ರಿ ಕೊಡುವಾಗ ಕೂಡ ಎಡಿ ಓಮ್ ಪ್ಲಾನೆಟ್ ಆಗಿರುವಂತ ಸಿಕ್ಸ್ ಡಬಲ್ ಏಟ್ ಬಿ ನಲ್ಲೂ ಕೂಡ ಇದ್ರ ಪಾರ್ಟಿಕಲ್ ಬಿದ್ದಿರ್ಬೋದಲ್ವಾ ಆ ಲಾಜಿಕ್ ಮೇಲೆ ನಾವು ಇದನ್ನ ರಿಸೀವ್ ಮಾಡಬೇಕಾಗುತ್ತೆ ನೋಡೋಣ ಇದ್ರ ಬಗ್ಗೆ ಸಿನಿಮಾದಲ್ಲಿ ಏನಾದರೂ ಎಕ್ಸ್ಪ್ಲೈನ್ ಮಾಡ್ತಾರ ಅಂತ ಓಕೆ ಇವನ್ ಯಾಕೆ ವೆನುಮನ್ನ ಇಡಲೇಬೇಕು ಅಂತೇಳಿ ಇಷ್ಟೊಂದು ಹಪ ಹಪಿಗೆ ಬಿತ್ತಿದ್ದಾನೆ ಅಂತ ಹೇಳಿದ್ರೆ ಕಾಮಿಕ್ ಸ್ಟೋರಿ ಪ್ರಕಾರ ವೆನುಮಿಂದಾನೇ ಇವನ್ ಮಗನ ಕಳ್ಕೊಂಡಿರ್ತಾನೆ ಹಂಗಾಗಿ ಜೂರಿ ಅನ್ನೋ ಟೀಮನ್ನ ಕಟ್ಕೊಂಡ್ಬಿಟ್ಟು ಅವನ ಮೇಲೆ ಸೆಡ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಅವಾಗ ಅವಾಗ ಟ್ರೈ ಮಾಡ್ತಾ ಇರ್ತಾನೆ ಆದ್ರೆ ಇಲ್ಲಿ ನೋಡಿದ್ರಂಗೆ ಕಾಣಿಸಂಗಿಲ್ಲ ಏನೋ ಗುಡ್ ಗೋಸ್ಕರನೇ ಕೆಲಸ ಮಾಡ್ದಂಗ್ ಕಾಣಿಸ್ತಾ ಇದೆ ಇನ್ನು ಇವನ್ ಇಳಿದಿರುವಂತ ಮೊದಲನೇ ಸಿಂಬಿಯೋಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಡಿಟೆಕ್ಟಿವ್ ಮುಲಿಗನ್ ಬಾಡಿ ಒಳಗಡೆ ಇರುವಂತ ಸಿಂಬಿಯೋಟ್ ಅದು ಯಾವುದಾಗಿರ್ಬೋದು ಅಂತ ಹೇಳಿದ್ರೆ ಎರಡು ಚಾನ್ಸಸ್ ಇದೆ ಲೆಟ್ ಇರ್ಬೇಕಾದ ಸಿನಿಮಾದ ಕೊನೆಯಲ್ಲಿ ತೋರಿಸಿರೋ ಪ್ರಕಾರ ಅವ್ನ ಕಣ್ಣುಗಳು ಬ್ಲೂ ಕಲರ್ನಲ್ಲಿ ಗ್ಲೋ ಆಗ್ತಿದ್ವು ಹಂಗೇನಾದ್ರೂ ಆಗಿದ್ದಿದ್ರೆ ಅದು ಟಾಕ್ಸಿನ್ ಆಗಿರುತ್ತೆ ಯಾಕಂದ್ರೆ ಅದ್ರ ಕಲರ್ ಕೂಡ ರೆಡ್ ಅಂಡ್ ಬ್ಲೂನಲ್ಲಿ ಸ್ಪೈಡರ್ ಮ್ಯಾನ್ ಕಲರ್ನ ರೆಪ್ರೆಸೆಂಟ್ ಮಾಡುತ್ತೆ ಹೆಂಗಿದ್ರು ಇವರು ವೆನಮ್ ವರ್ಸ್ನಲ್ಲಿ ಕೊನೆವರೆಗೂ ಸ್ಪೈಡರ್ ಮ್ಯಾನ್ನ ತರಲಿಲ್ಲ ಅಟ್ ಲೀಸ್ಟ್ ಅವ್ನ ಕಲರ್ ತರೋಣ ಅಂತ ಹೇಳ್ಬಿಟ್ಟು ಟಾಕ್ಸಿನ್ ಸಿಂಬಿಯೋಟ್ ಅನ್ನ ತರಬಹುದು ಆದ್ರೆ ಟ್ರೈಲರ್ನಲ್ಲಿ ತೋರಿಸಿರೋ ಪ್ರಕಾರ ಅವ್ನ ಕಣ್ಣುಗಳು ಗ್ರೀನ್ ಕಲರ್ನಲ್ಲಿ ಗ್ಲೋ ಆಗ್ತಾ ಇರ್ತವೆ ಗ್ರೀನ್ ಕಲರ್ ಸಿಂಬಿಯೋಟ್ ಯಾವುದಿದೆ ಅಂತ ನೋಡೋದಾದ್ರೆ ಅದು ಲ್ಯಾಶ್ ಇದು ಕೂಡ ಒಂದು ಪವರ್ಫುಲ್ ಒಂದಾಗಿರುತ್ತೆ ಮತ್ತೆ ಅದೇ ಸಿಂಬಿಯೋಟ್ ಈ ಸಿನಿಮಾದಲ್ಲಿ ವಿಲನ್ ಕೂಡ ಆಗಿರಬಹುದು ಆದ್ರೆ ಟ್ರೈಲರ್ ಕತೆನೆ ಹೈಲೈಟ್ ಮಾಡಿದ್ದಾರೆ ಇನ್ನು ಈ ಟ್ರೈಲರ್ ನಲ್ಲಿ ತೋರಿಸಿರೋ ಪ್ರಕಾರ ವೆನುಮ್ ಈ ಯೂನಿವರ್ಸ್ ನಲ್ಲಿ ಇರೋದು ನಲ್ಗೆ ಗೊತ್ತಾಗಿದೆ ಅದೇ ತರ ನಲ್ಗೆ ಬೇಕಾಗಿರೋದು ಕೂಡ ಎಡ್ಡಿ ಮತ್ತೆ ವೆನುಮ್ ಮಾತ್ರ ಇದೆ ಅದೇನು ಅಂತ ಸರಿಯಾಗಿ ಹೇಳಿಲ್ಲ ಸೋನಿಯಾಂಟಿ ಅದನ್ನು ಹೇಳ್ಬೇಕಾನೆ ಅದೇನು ಅಂತ ಹೇಳಿ ಆದರೆ ಇಲ್ಲಿ ನಲ್ ವೆನ್ನು ಮಾತ್ರ ಹುಡುಕ್ತಾ ಇಲ್ಲ ಜೊತೆಗೆ ಅವ್ನು ಕ್ರಿಯೇಟ್ ಮಾಡಿರುವಂತಹ ಮಿಕ್ಕಿದ ಎಲ್ಲಾ ಸಿಂಬಿಯೋಡ್ಸ್ ಕೂಡ ಹುಡುಕಿ ಹಿಡಿಯೋದಕ್ಕೆ ಝೆನೋಫೇಜಸ್ ಅನ್ನೋ ಕ್ರಿಯೇಚರ್ಸ್ ಗಳನ್ನ ಕಳಿಸಿದಾನೆ ಯಾಕಂತ ಹೇಳಿದ್ರೆ ಈ ಎಲ್ಲಾ ಸಿಂಬಿಯೋಡ್ಸ್ಗಳು ಕೂಡ ಅವನ ವಿರುದ್ಧನೆ ತಿರುಗಿ ಬಿದ್ದಿರ್ತವೆ ಅವನನ್ನ ಸಿಂಬಿಯೋಡ್ಸ್ ಓಂ ಪ್ಲಾನೆಟ್ ಆಗಿರುವಂತಹ ಕ್ಲಿಂಟರ್ ನಲ್ಲಿ ಕೂಡಾಕಿ ಅವನನ್ನ ಲಾಕ್ ಮಾಡಿಟ್ಟಿರ್ತವೆ ಅದೇ ರೀತಿ ಈ ಸಿಂಬಿಯೋಡ್ಸ್ಗಳನ್ನೆಲ್ಲ ಹಿಡಿಯೋದಕ್ಕೋಸ್ಕರ ಅವನು ಜೆನೋಫೇಜಸ್ ಅನ್ನ ಕ್ರಿಯೇಟ್ ಮಾಡಿ ಬಿಟ್ಟಾಗ ಅವುಗಳು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟು ಬೇರೆ ಬೇರೆ ಗ್ರಹಕ್ಕೆ ಓಡೋಗ್ಬಿಡ್ತವೆ ಆಕ್ಚುಲಿ ಅದೇ ಕಥೆನೆ ವೆನುಮ್ ಫಸ್ಟ್ ನಲ್ಲಿ ನಡೆದಿರೋದು ಅವ್ರಗಳಿಗೆ ಉಳ್ಕೊಳ್ಳೋದಿಕ್ಕೆ ಗ್ರಹ ಇಲ್ಲದೆ ಲೈಫ್ ಫೌಂಡೇಶನ್ ರಾಕೆಟ್ ಅನ್ನು ಹತ್ಬಿಟ್ಟು ಭೂಮಿಗೆ ಬಂದಿರ್ತವೆ ಆದ್ರೆ ಈಗ ಈ ಸಿಂಬಿಯೋಡ್ಸ್ಗಳನ್ನೆಲ್ಲ ಉಡುಕೊಂಡ್ಬಿಟ್ಟು ಜೆನೋಫೇಜಸ್ ಕೂಡ ಬಂದಿದವೆ ಆದರೆ ಈ ವಿಚಾರ ವೆನೊಮ್ಗೆ ಹೆಂಗೆ ಗೊತ್ತಾಯ್ತು ಅಂತ ನೋಡೋದಾದ್ರೆ ಎಲ್ಲಾ ಸಿಂಬಿಯೋಡ್ಸ್ ಗಳು ಕೂಡ ಟೆಲಿಪತಿಕ್ಲಿ ಕನೆಕ್ಟ್ ಆಗಿರ್ತವೆ ಅದನ್ನ ಹೈ ಅಂತ ಹೇಳಿ ಕರೀತಾರೆ ಹಂಗಾಗಿ ಈ ಟ್ರೈಲರ್ನಲ್ಲಿ ತೋರಿಸಿರೋ ಪ್ರಕಾರ ವೆನಮ್ ಈ ಜೆನೋಫೇಜಸ್ ಗಳಿಂದ ಓಡ್ತಾ ಇರ್ತಾನೆ ಎಡ್ಡಿಗೆ ಐಟ್ ಅಂದ್ರೆ ಭಯ ಅಂತ ಗೊತ್ತಿದ್ರು ಕೂಡ ವಿಮಾನದ ಮೇಲೆ ಅತ್ತಿ ಕುತ್ಕೊಂಡ್ಬಿಟ್ಟಿರ್ತಾನೆ ಈ ಸೀನ್ ನೋಡೋದಕ್ಕೆ ಟಾಮ್ ಕ್ರೂಸ್ ಮಿಷನ್ ಇಂಪಾಸಿಬಲ್ ತರ ಕಂಡ್ರುನು ಕೂಡ ಅದನ್ನು ಕೂಡ ಇಲ್ಲಿ ಎಡ್ಡಿ ಕ್ವೆಶನ್ ಮಾಡ್ತಾನೆ ಟಾಮ್ ಕ್ರೂಸ್ ಇದನ್ನೇ ಹೆಂಗ್ ಮಾಡಿದ್ನಪ್ಪ ಅಂತ ಸಿನಿಮಾ ನೋಡಿದ ಆಡಿಯನ್ಸ್ ಹೇಳಿದ್ರು ಒಂದೊಂದು ಸೀನ್ ಒಂದೊಂದು ಡೈಮಂಡ್ ಇದ್ದಗಿದೆ ಅಂತ ಒಂದೊಂದ್ ಸೀನ್ ಒಂದೊಂದು ಡೈಮಂಡ್ ಖರ್ಚು ಮಾಡಿದ್ರೆ ಚೆನ್ನಾಗಿ ಬರದೆ ಇನ್ನೇನಾಗುತ್ತೆ ಅಷ್ಟೇನಪ್ಪ ಓಕೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಒಂದ್ ಕಡೆ ಜೆನೋಫೇಜಸ್ ಇನ್ನೊಂದು ಕಡೆ ಹಾರ್ವೆಲ್ ಟೈಲರ್ ಇಬ್ಬರು ಕೂಡ ವೆನುಮ್ ಅನ್ನ ಹುಡುಕ್ತಾ ಇರ್ತಾರೆ ಅಂಡ್ ಇಲ್ಲೊಂದು ಸೀನ್ ಇದೆ ವಾಟರ್ ನಲ್ಲಿ ವೆನುಮ್ ಜೆನೋಫೇಜಸ್ ಜೊತೆ ಕೂಡ ಫೈಟ್ ಮಾಡ್ತಾ ಇರತ್ತೆ ಅಂಡ್ ಅದೇ ಜಾಗದಲ್ಲಿ ಜೂರಿ ಟೀಮ್ ಅವರು ಬಂದ್ಬಿಟ್ಟು ಕೂಡ ಅವ್ನಿಗೆ ಕರೆಂಟ್ ಶಾಕ್ ಕೊಟ್ಟು ಎತ್ತಾಕ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಎಲ್ಲಿಗಪ್ಪ ಅಂತ ಹೇಳಿದ್ರೆ ಏರಿಯಾ ಫಿಫ್ಟಿ ಒನ್ಗೆ ಇದೇ ಡಿಟೆಕ್ಟಿವ್ ಮುಲಿಗನನ್ನು ಕೂಡ ಇಟ್ಟಿರೋದು ಇಲ್ಲೇನಾದ್ರೂ ವೆನುಮ್ ಮತ್ತೆ ವಿಲನ್ ಆಗಿರುವಂಥ ಲ್ಯಾಶರ್ ಆರ್ ಟಾಕ್ಸಿನ್ ಗೆ ಟ್ರಿಗರ್ ಆಗಿ ಏನಾದರೂ ಫೈಟ್ ನಡೀತು ಅಂತ ಹೇಳಿದ್ರೆ ಈ ಜಾಗನ ಧ್ವಂಸ ಮಾಡಿಬಿಟ್ಟು ಎರಡೂ ಕೂಡ ಮತ್ತೆ ಹೋಗೋಂಥ ಚಾನ್ಸಸ್ ಇದೆ ಇದ್ರ ಬಗ್ಗೆ ಟ್ರೇಲರ್ ಅಲ್ಲಿ ಸರಿಯಾಗಿ ತೋರಿಸಿಲ್ಲ ಆದ್ರೆ ಈ ಟ್ರೇಲರ್ ನಲ್ಲಿ ತೋರಿಸಿರೋ ಪ್ರಕಾರ ಕ್ಲೈಮ್ಯಾಕ್ಸ್ ಅಷ್ಟೊತ್ತಿಗೆ ವೆನೊಮ್ ಮತ್ತೆ ಎಡ್ಡಿ ಲಾಸ್ ವೆಗಾಸ್ಗೆ ಬರುತ್ತಾರೆ ಅಲ್ಲಿ ಸ್ವಲ್ಪ ಗ್ಯಾಮ್ಲಿಂಗ್ ಆಡಿ ಮಿಸ್ಸಸ್ ಚಾನ್ ಜೊತೆ ಲಾಸ್ಟ್ ಡ್ಯಾನ್ಸ್ ಮಾಡಿ ಏನಾದ್ರೂ ಸ್ವಲ್ಪ ಆಕ್ಷನ್ ಗೀಕ್ಷನ್ ಮಾಡಿ ಈ ಸಿನಿಮಾನ ಎಂಡ್ ಮಾಡ್ತಾರೆ ಅಂತ ಅನ್ಸುತ್ತೆ ಇನ್ನು ಈ ಸಿನಿಮಾದ ಎಂಡಲ್ಲಿ ಅಲ್ಲಿ ಏನೋ ಸ್ಯಾಕ್ರಿಫೈಸ್ ನಡೆಯುತ್ತೆ ಅಂತ ಅನ್ಸುತ್ತೆ ಸ್ಯಾಕ್ರಿಫೈಸ್ ಅಂದ್ರೆ ಅದೇ ಗೊತ್ತಲ್ವಾ ಯಾರಾದರೂ ಟಿಕೆಟ್ ತಾಣದು ಅಂತ ಅದು ವೆನುಮ್ಮ ಎಡ್ಡಿನ ಅಂತ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಆದರೆ ಇದ್ರ ಬಗ್ಗೆ ಎಲ್ಲ ಮಾತಾಡೋದು ರೈಸ್ ಐಫಾನ್ಸ್ ಅವರು ಎಡ್ಡಿ ಬ್ರಾಕ್ ವ್ಯಾನ್ ಅಲ್ಲಿ ಜರ್ನಿ ಮಾಡ್ತಿರುವಾಗ ಈ ಥರದ ಮಾತನ್ನೆಲ್ಲ ಹೇಳ್ಬಿಟ್ಟು ಅವನಿಗೆ ಮೋಟಿವೇಶನ್ ಮಾಡ್ತಾ ಇರ್ತಾರೆ ಆಕ್ಚುಲಿ ಇವರು ಸ್ಪೈಡರ್ ಸ್ಪೈಡರ್ಮ್ಯಾನ್ ಫಸ್ಟ್ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು ಇವರೇ ವಿಲನ್ನು ಲಿಸರ್ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡಿದರು ಇನ್ನೂ ಅದೇ ಗಾಡಿ ಒಳಗಡೆ ಒಬ್ಬ ಚಿಕ್ಕ ಹುಡುಗ ಕೂತಿರ್ತಾನಲ್ಲ ಅವನೇ ಆ ಯೂನಿವರ್ಸ್ನ ಸ್ಪೈಡರ್ ಮ್ಯಾನ್ ಆಗೋದು ಅಂತಂತೆಲ್ಲ ಹೇಳ್ತಾ ಇದಾರೆ ಆ ಹುಡುಗಂಗೋಸ್ಕರನೇ ಈ ಸ್ಯಾಕ್ರಿಫೈಸ್ ಎಲ್ಲ ನಡೆಯೋದು ನ್ಯೂಸ್ ಓಡಾಡ್ತಾ ಇದೆ ಇಂತ ರೂಮರ್ಸ್ನೆಲ್ಲ ನಂಬೋದಿಕ್ಕೆ ಹೋಗ್ಬೇಡಿ ಒಂದು ವೇಳೆ ಅದೇನಾದರೂ ನಿಜ ಆಗಿದ್ರೆ ಅದಕ್ಕಿಂತ ದೊಡ್ಡ ಕ್ರಿಂಜು ಮತ್ತೊಂದಿಲ್ಲ ಆಕ್ಚುಲಿ ಈ ಮೊದಲ ಎರಡು ಸಿನಿಮಾಗಳನ್ನ ಸ್ಕ್ರೀನ್ ಪ್ಲೇ ಮಾಡಿದಂತಹ ಕೆಲ್ಲಿ ಮರ್ಸೆಲ್ ಅವರೇನೆ ಈ ಸಿನಿಮಾಗೂ ಕೂಡ ಸ್ಕ್ರೀನ್ ಪ್ಲೇ ಮಾಡಿರೋದು ಮತ್ತೆ ಅವರೇನೆ ಡೈರೆಕ್ಷನ್ ಮಾಡಿರೋದು ಮೊದಲ ಎರಡು ಸಿನಿಮಾಗಳು ಸ್ಟೋರಿನೂ ಕೂಡ ಚೆನ್ನಾಗೇ ಇತ್ತು ಈ ಸಿನಿಮಾದಲ್ಲಿ ಅವರೇನೆ ಡೈರೆಕ್ಟರ್ ಆಗಿರೋದ್ರಿಂದ ಇಂಥ ಕ್ರಿಂಜ್ಗೆಲ್ಲ ಅವಕಾಶ ಇರಲ್ಲ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇನ್ನು ಈ ಸಿನಿಮಾದಲ್ಲಿ ಆಡಿಯನ್ಸ್ಗಳನ್ನು ವಿಜುವಲಿ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ವೆನೊಮ್ಮನ್ನು ಪ್ಯಾರಾಶೂಟ್ ತರ ಆರಾಡ್ಸೋದು ಕುದುರೆ ತರ ಓಡಾಡಿಸೋದು ಫಿಶ್ ತರ ಈಜಾಡ್ಸೋದು ಕಪ್ಪೆ ಥರ ಹೌದು ಗುರು ಒಂದು ಪೋಸ್ಟರ್ ಅಲ್ಲಿ ಕಪ್ಪೆ ವೆನಮ್ ಕೂಡ ತೋರಿಸಿದ್ದಾರೆ ಇನ್ನೂ ಅಡಿಷನಲ್ ಆಗಿ ಫಾಲ್ಕನ್ ತರ ರೆಕ್ಕೆ ಬಿಚ್ಚಿ ಆರೋದನ್ನು ಕೂಡ ತೋರಿಸ್ತಾರಂತೆ ಅದನ್ನೆಲ್ಲ ನಾವು ಎಂಜಾಯ್ ಮಾಡ್ಬೋದು ಇನ್ನೂ ಈ ಸಿನಿಮಾದ ಬಗ್ಗೆ ನಾನು ಹೇಳೋದಿಷ್ಟೇ ಇದಕ್ಕೂ ಮೀರಿ ಪ್ರೆಡಿಕ್ಟ್ ಮಾಡಿಬಿಟ್ಟು ಏನೇನೋ ಕತೆ ಹೇಳ್ಬೋದು ಆವಾಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗ್ತವೆ ಅದನ್ನೇನಾದರೂ ಸಿನಿಮಾ ಮೀಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತ ಬೇಜಾರಾಗುತ್ತೆ ಸುಮ್ಕೆ ಯಾಕೆ ಯಾರಿಸ್ಕೋ ಹಾಗಾಗಿ ಈ ವಿಡಿಯೋನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಸಿನಿಮಾ ನೋಡ್ಕೊಂಬಿಟ್ಟು ಮತ್ತೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ಥರ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಪ್ಪೋ ಯಾಕಂದರೆ ಈ ವಿಡಿಯೋ ನಿಮಗೆ ನಯಾ ಪೈಸಾ ಅಷ್ಟಾದರೂ ಇಷ್ಟ ಆಗಿದ್ರೆ ಪೈಸಾನೇ ಕೊಡದಾ ಇರೋವಂಥ ಸಬ್ಸ್ಕ್ರಿಪ್ಷನು ಯೂಟ್ಯೂಬಲ್ಲಿ ಮಾತ್ರ ಅದನ್ನಾದರೂ ಮಾಡ್ಬೋದಲ್ಲ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು